ಯಾವುದೇ ವಾಣಿಜ್ಯ ಬ್ಯಾಂಕ್ ಶೇಕಡಾ 25 ಡಿವಿಡೆಂಡ್ ನೀಡಿದ ಉದಾಹರಣೆಗಳಿಲ್ಲ. ಇದು ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ. ಜನರಿಂದ ಜನರಿಗಾಗಿ ಕೆಲಸ ಮಾಡುವುದು ಸಹಕಾರಿ ಬ್ಯಾಂಕುಗಳನ್ನು ಇನ್ನಷ್ಟು ಬೆಳೆಸಿ ಶಕ್ತಿ ತುಂಬಲು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದು ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಹೇಳಿದರು. ಭಾಗವನ್ನು ಉದ್ಘಾಟಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಅವರು ಮಾತನಾಡಿ, ವರ್ಷಕ್ಕೊಂದು ಆವಿಷ್ಕಾರದ ಮೂಲಕ ಊರಿನ ಜನರಿಗೆ ಸಂಜೀವಿನಿ ರೀತಿಯಲ್ಲಿ ಇಲ್ಲಿನ ಸಹಕಾರಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ ಎಂದರು. इवत सहकारी बैंक साकु रीति को प्राथमिक सहकारी बैंक अभ्युदय डीसीसी बैंक सहकारी क्षेत्र इबूद अभ्युदय आगे साध्य अवंत रीतली अनेक ना अनेक इवत प्रशस्ति जिला मट राज्य मट राष्ट्र मट अंतर्राष्ट्रीय मटद ಪ್ರಶಸ್ತಿಗಳನ್ನು ಇವತ್ತು ಗಳಿಕೆ ಮಾಡ್ಕೊಂಡು ಒಂದು ವೇಳೆ ಇವತ್ತು ಸಾಕಷ್ಟು ರೀತಿಯ ಕೃಷಿಯ ಸಮಯ ರಾಜೇಂದ್ರ ಕುಮಾರ್ ಅವರು ಒಂದು ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ಆ ಊರಿನ ರೈತರ ಹತ್ರ ಆ ಗ್ರಾಹಕರ ಹತ್ರ ಒಂದು ರೀತಿಯ ಭರವಸೆ ಸಹಕಾರಿ ಕ್ಷೇತ್ರ ನಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥ ರೀತಿಯ ಭರವಸೆಯ ಒಂದು ರೀತಿಯ ಉಡುಪಿ ಶಾಸಕ ಕೆ ರಘುಪತಿ ಭಟ್ ಅವರು ಸೊಸೈಟಿಯ ಭತ್ತದ ಕೃಷಿಗೆ ಸಹಾಯಧನ ವಿತರಣೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಚಿನ್ನಾಭರಣ ಶುದ್ಧತೆ ಪರೀಕ್ಷಿಸುವ ಯಂತ್ರವನ್ನು ಉದ್ಘಾಟಿಸಿದರು. ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಪಾದಪೆಟ್ಟು ಸಾರ್ವಜನಿಕರಿಗೆ ಸೊಸೈಟಿ ವತಿಯಿಂದ ಒದಗಿಸಲಾದ ಶುದ್ಧ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಚಾಲನೆಯನ್ನು ನೀಡಿದರು. ಸಮಾರಂಭದಲ್ಲಿ ಸಹಕಾರಿ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಅಂತಾರಾಷ್ಟ್ರೀಯ ವರ್ಲ್ಡ್ ಮೈಲ್ ಸ್ಟೋನ್ ಗ್ಲೋಬಲ್ ಅವಾರ್ಡ್, ಔಟ್ ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಅವಾರ್ಡ್ ಮತ್ತು ಮೋಸ್ಟ್ ಇನೋವೇಟಿವ್ ಬಿಸಿನೆಸ್ ಅವಾರ್ಡ್ ಪಡೆದ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಸಹಕಾರಿಗಳು ಬರೇ ಸಾಲ ಕೊಡೋದು ವಸೂಲು ಮಾಡೋದ್ರಲ್ಲಿ ಠೇವಣಿ ಕೊಡೋದ್ರಲ್ಲಿ ಮಾತ್ರ ಇಲ್ಲ ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಜನರ ಉಪಯೋಗಕ್ಕೆ ಆಗುವಂಥ ಸಾರ್ವಜನಿಕವಾಗಿ ಯಾವುದೇ ಕೆಲಸ ಬಂದರೂ ನಾವು ಅವ್ರ ಜೊತೆ ಕೈ ಜೋಡಿಸುತ್ತೇವೆ. ಸಾಮಾಜಿಕವಾಗಿ ಯಾವುದೇ ಕೆಲಸ ಇದ್ದರೂ ಹಿಂದೆ ಕೂಡ ಇಲ್ಲಿಂದ ಬಹಳ ಈ ಕಟ್ಟಡ ಉದ್ಘಾಟನೆ ಆಗುವಾಗ ಕೂಡ ಸಾಮಾಜಿಕವಾದಂಥ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಕೂಡ ಅವರು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದರಿಂದ ಭತ್ತದ ಬೇಸಾಯ ಮಾಡೋರೇ ಇಲ್ಲ. ಯಾಕೆ ಹೇಳಿದರೆ ಹಾಕಿದ ದುಡ್ಡು ವಾಪಸ್ ಬರುವುದಿಲ್ಲ. ಆದರೂ ಕೂಡ ಅದಕ್ಕೆ ಒಂದು ಉತ್ಸಾಹ ಕೊಡಬೇಕು, ಪ್ರೋತ್ಸಾಹ ಕೊಡೋದ್ರಿಂದ ಅಡಿಲು ಬಿದ್ದ ಗದ್ದೆಗಳನ್ನು ಬೇಸಾಯ ಮಾಡಿ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಅವರಿಗೆ ಸಬ್ಸಿಡಿ 3,000 ರೂಪಾಯಿ 1 ಎಕರೆಗಿಂತ ಮೇಲಾಗಿದ್ದರೆ ಕೊಡ್ತಾರೆ ಮಾತ್ರ ಅಲ್ಲ. ಕಾಪು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಸುರೇಶ್ ಶರ್ಮಾಳ್, ಸೊಸೈಟಿಯ ಸೇವಾ ನಿವೃತ್ತಿ ಪಡೆದ ರವೀಂದ್ರರಾವ್ ಪಿಎಸ್, ಸಹಕಾರ ರತ್ನ ಪ್ರಶಸ್ತಿ ಪಡೆದ ಆತ್ಮಶಕ್ತಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಪೋಳಾರ್, ಗುತ್ತಿಗೆದಾರರಾದ ಪ್ರಣಾಮ್ ಜಿ ಶೆಟ್ಟಿ ಮತ್ತು ಮೊಹಮ್ಮದ್ ಇಮ್ತಿಯಾಸ್, ಚಿನ್ನಾಭರಣ ಶುದ್ಧತೆ ಯಂತ್ರದ ಪ್ರದೀಪ್ ಕುಮಾರ್, ತಂತ್ರಾಂಶ ತಜ್ಞ ವೀರೇಂದ್ರ ರಾವ್ ಅವರನ್ನು ಸೊಸೈಟಿಯ ವತಿಯಿಂದ ಸನ್ಮಾನಿಸಲಾಯಿತು. ಸೊಸೈಟಿ ವತಿಯಿಂದ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಒದಗಿಸಲಾದ ಕಸ ಸಾಗಾಟ ವಾಹನವನ್ನು 4 ವರ್ಷ ಬಳಿಕವೂ ಅತಿ ಹೆಚ್ಚು ಸುಸ್ಥಿತಿಯಲ್ಲಿರಿಸಿದ ಹಿನ್ನೆಲೆಯಲ್ಲಿ ಪಲಿಮರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಪ್ರಭು ಮತ್ತು ನಿರ್ವಾಹಕ ಮಹೇಶ್ ಅವರನ್ನು ಗೌರವಿಸಲಾಯಿತು. ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾ ದೇವ್ ಪ್ರಸಾದ್ ಶೆಟ್ಟಿ ಬೆಳಪು, ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷ ಬಂಟಕಲು ರಾಮಕೃಷ್ಣ ಶರ್ಮಾ, ತೆಂಕಯರ್ಮಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ ಪ್ರವೀಣ್, ಹೆಜಮಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪವಿತ್ರ ಗಿರೀಶ್ ಮುಖ್ಯ ಅತಿಥಿಗಳಾಗಿದ್ದರು. ಸೊಸೈಟಿಯ ನಿರ್ದೇಶಕರಾದ ವೈಜಿ ರಸೂಲ್, ಗಿರೀಶ್ ಪಲಿಮಾರು, ಶಿವರಾಮ್ ಎನ್ ಶೆಟ್ಟಿ, ರಾಜರಾಮ್ ರಾವ್, ವಾಸುದೇವ ದೇವಾಡಿಗ, ಯಶವಂತ್ ಪಿಬಿ, ಮಾಧವಾಚಾರ್ಯ, ಸ್ಟ್ಯಾನಿಕ್ ವಾಡ್ರಸ್, ಸುಚರಿತಾ ಎಲ್ಲಾಮೀನ್, ಕುಸುಮ ಎಲ್ ಕರ್ಕೇರಾ ಮತ್ತು ಕಾಂಚನಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕುಸುಮ ಎಂ ಕರ್ಕೇರಾ ಮತ್ತು ಕಾಂಚನಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಿಶ್ಮಿತಾ ಪಿಹೆಚ್, ಶಾಖಾ ವ್ಯವಸ್ಥಾಪಕಿ ಅನಸೂಯಾ ಶೆಣೆ ಉಪಸ್ಥಿತರಿದ್ದರು.
ಪಡುಬಿದ್ರೆ ಸೊಸೈಟಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿ ಪ್ರಸ್ತಾಪಿಸಿದರು. ಉಪಾಧ್ಯಕ್ಷ ಗುರುರಾಜ್ ಪೂಜಾರಿ ವಂದಿಸಿದರು. ಜಯಶೆಟ್ಟಿ ಪಂದ್ರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸುರೇಶ್ ಶರ್ಮಾಳ್, ವಿ ಫೋ ನ್ಯೂಸ್, ಪಡುಬಿದ್ರೆ.